ಮುಂಬರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿ ತಿಪ್ಪೇಗೌಡ ಅವರನ್ನ ಬೆಂಬಲಿಸುವಂತೆ ಶಿಕ್ಷಕ ವೃಂದದಲ್ಲಿ ಕನ್ನಡ ಪರ ಹೋರಾಟಗಾರ ಚಿಂತಕ ಜಾಣಗೆರೆ ವೆಂಕಟರಾಮಯ್ಯ ಮನವಿ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಣ ಪ್ರಜಾಸತ್ತಾತ್ಮಕವಾಗಿ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮರಿ ತಿಪ್ಪೇಗೌಡರ ಆಯ್ಕೆ ಅನಿವಾರ್ಯವಾಗಿದ್ದು, ಹೀಗಾಗಿ ಅವರನ್ನ ಶಿಕ್ಷಕ ವೃಂದದವರು ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಪ್ರಜಾಸತ್ತೆ ಉಳಿಸಬೇಕು, ಖಚಿತ ಕಡ್ಡಾಯ ಶಿಕ್ಷಣದ ಗುರಿ ಉಳಿಯಬೇಕು, ಉಚಿತ ಕಡ್ಡಾಯ ಶಿಕ್ಷಣದ ಗುರಿ ಉಳಿಯಬೇಕು, ಎಲ್ಲಾ ಸಮುದಾಯಗಳು ಸೌಹಾರ್ದತೆಯಿಂದ ಬದುಕಬೇಕು, ಈ ಉದ್ದೇಶಗಳ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸ್ತಾ ಇರುವುದಾಗಿ ತಿಳಿಸಿದ್ರು. ಬೆಂಬಲ ಸೂಚಿಸುವುದಕ್ಕಾಗಿ ನಾವು ಬಂದಿರೋದರ ಬಹಳ ಮುಖ್ಯ ಉದ್ದೇಶ ನಮ್ಮ ಪ್ರಜಾಸತ್ತೆಯನ್ನು ಉಳಿಸಬೇಕು, ಜೊತೆಗೆ ಇದುವರೆಗೆ ಅನೂಚಾನವಾಗಿ ಎಲ್ಲರಿಗೂ ಶಿಕ್ಷಣ ಎನ್ನುವ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣದ ಗುರಿ ಏನಿತ್ತೋ ಆ ಗುರಿ ಉಳಿಬೇಕು. ಜೊತೆಗೆ ಈ ಬಹುತ್ವ ಭಾರತದ ಎಲ್ಲ ಸಮುದಾಯಗಳು ಸೌಹಾರ್ದತೆಯಿಂದ ಬದುಕುವಂತಾಗಬೇಕು. ಈ ಮೂರು ಉದ್ದೇಶಗಳಿಗಾಗಿ ನಾವು ಈಗ ಪರ್ಯಾಯವಾಗಿ ಇರತಕ್ಕಂಥ ಒಂದೇ ಒಂದು ಪಕ್ಷ, ಅದು ಕಾಂಗ್ರೆಸ್. ಬೇರೆ ಬೇರೆ ಕೆಲವು ಕಡೆ ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಮತ್ತು ನಾವು ಮೆಚ್ಚುವಂಥ ಕೆಲವು ಬೇರೆ ಬೇರೆ ಪಕ್ಷಗಳಿವೆ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರೀತಿ ಒಳಗಿರುವವು. ಅವುಗಳನ್ನೆಲ್ಲ ಯಾಕೆ ಬೆಂಬಲಿಸ್ತಾ ಇದ್ದೀವಿ ಅಂತಂದರೆ ಈ ಮೂರು ಕಾರಣಗಳಿಗಾಗಿ ನಾವು ಬೆಂಬಲಿಸ್ತಾ ಇದ್ದೀವಿ. ಸಾಹಿತಿ ಪ್ರೊಫೆಸರ್ ಮುಕುಂದರಾಜ್ ಮಾತನಾಡಿ, ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುುವ ಬಿಜೆಪಿ ಶಿಕ್ಷಣ ಕ್ಷೇತ್ರವನ್ನು ನೂತನ ಶಿಕ್ಷಣ ನೀತಿ ತರುವ ಮೂಲಕ ಕುಲಗೆಡಿಸಿದೆ ಅಂತ ತಿಳಿಸಿದ್ರು. ಈ ನೀತಿಯಿಂದ ಹಿಂದುಳಿದವರಿಗೆ ಭವಿಷ್ಯ ಇಲ್ಲದಂತಾಗಿದೆ, ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಉತ್ತಮ ಕೆಲಸ ಮಾಡ್ತಾ ಇದೆ ಅಂತ ನೋಡಿದ್ರು. ಈಗಲೂ ಶಿಕ್ಷಕರ ಸಮಸ್ಯೆಗಳಿದೆ, ಆದರೆ ಮರಿ ತಿಬ್ಬೇಗೌಡರು ಹೋರಾಟದಿಂದ ಬಂದವರಾಗಿದ್ದು, ಹೀಗಾಗಿ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸುವ ವಿಶ್ವಾಸ ತಮಗಿದೆ. ಆದ ಕಾರಣ ಶಿಕ್ಷಕರು ತಮ್ಮ ಮತಗಳನ್ನು ಮಾರಿಕೊಳ್ಳದೆ ಯಾವುದೇ ಆಮಿಷಕ್ಕೆ ಒಳಗಾಗದೆ ಶೈಕ್ಷಣಿಕ ವಲಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಹಿನ್ನೆಲೆಯಲ್ಲಿ ಉತ್ತಮ ಅಭ್ಯರ್ಥಿಯಾಗಿರುವ ಮರಿ ತಿಬ್ಬೇಗೌಡರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಇಲ್ಲಿ ಏನು ಶಿಕ್ಷಕ ಕ್ಷೇತ್ರದ ಮತದಾನ ನಡೀತಾ ಇದೆ, ಅದರಲ್ಲಿ ಮರಿ ತಿಬ್ಬೇಗೌಡರು ನಿಲ್ಲೋದ್ರ ಮೂಲಕ ಶಿಕ್ಷಕರಿಗೆ ಒಂದು ಧೈರ್ಯವನ್ನು ತಂದುಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರು ಕಳೆದ ಮೂರು ಅವಧಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾಗಲೂ ನಾನು ಅವ್ರನ್ನ ಮೊದಲಿನಿಂದಲೂ ಬಲ್ಲೆ. ಯಾಕೆಂದರೆ ನಾವೆಲ್ಲ ಶಿಕ್ಷಕ ಸಂಘಟನೆಗಳಲ್ಲಿ ಹೋರಾಟ ಮಾಡ್ತಾ ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವರು ಬಗೆಹರಿಸ್ತಿದ್ರು. ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದನ್ನೇ ಇಲ್ಲದಲೇ ಇರೋ ರೀತಿಯೊಳಗಿದೆ. ಕಳೆದ ನಿಮಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಹಿಂದೆ ಇದ್ದ ಸರ್ಕಾರ BJP ಸರ್ಕಾರ ಮತ್ತು ಕೇಂದ್ರದಲ್ಲಿರುವ BJP ಸರ್ಕಾರ ಶೈಕ್ಷಣಿಕ ಕ್ಷೇತ್ರವನ್ನು ಎಷ್ಟೆಲ್ಲ ಕುಲಗೆಡಿಸಬೇಕೋ ಅದನ್ನೆಲ್ಲ ಮಾಡಿದಾರೆ. ಆ NEP ಮಾಡೋದ್ರ ಮೂಲಕ ಈ ದೇಶದ ಕೆಳಜಾತಿಯ ದಲಿತ ಶೂದ್ರ ವಿದ್ಯಾರ್ಥಿಗಳೇನಿದ್ದಾರೆ ಭವಿಷ್ಯದಲ್ಲಿ ಅವ್ರಿಗೆ ಭವಿಷ್ಯವೇ ಇಲ್ಲದ ಹಾಗೆ ಮಾಡುವಂಥ ಒಂದು ಯೋಜನೆ ಕೂಡ ಅವರು ಮಾಡಿದ್ದಾರೆ. ಇದೆಲ್ಲವನ್ನು ತಡಿಬೇಕು. ಮತ್ತು ಕರ್ನಾಟಕದಲ್ಲಿಯೂ ಕೂಡ ಅದನ್ನು ಮಾಡೋದ್ರು ಈಗ ಬಂದಿರುವ ಕಾಂಗ್ರೆಸ್ ಸರ್ಕಾರ SEP ಜಾರಿಗೆ ತರೋದ್ರ ಮೂಲಕ ಒಂದು ರೀತಿಯಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಭರವಸೆಯನ್ನು ಸೃಷ್ಟಿ ಮಾಡಿದೆ. ದೇಶವನ್ನು ಕಾಪಾಡುವ ಸಲುವಾಗಿ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡುವ ಸಲುವಾಗಿ ನಮ್ಮ ಶೈಕ್ಷಣಿಕ ವಲಯವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಕಾರಣಕ್ಕಾಗಿ ನಮಗೆ ಸಿಕ್ಕಿರುವ ಒಂದು ಅವಕಾಶ ಮೇಷ್ಟ್ರಿಗಳಿಗೆ ಯಾವುದು ಅಂತಂದರೆ ನಮ್ಮ ಕ್ಷೇತ್ರದ ಪ್ರತಿನಿಧಿಯನ್ನು ನಾವೇ ಆಯ್ಕೆ ಮಾಡಿಕೊಳ್ಳೋದು. ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಟಿ ಸಿದ್ದರಾಮಯ್ಯ, ಸಾಹಿತಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್, ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಭೈರಮಂಗಲ ರಾಮೇಗೌಡ, ಸಾಹಿತಿ ಕ ಚಿಕ್ಕಣ್ಣ, ಕರ್ನಾಟಕ ಬಂಜಾರ ಅಭಿವೃದ್ಧಿ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ AR ಗೋವಿಂದಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲಯನ್ಸ್ ಇಂಟರ್ನ್ಯಾಷನಲ್ 317G 7 ಜಿಲ್ಲೆಗಳ 15ನೇ ಮಲ್ಟಿಪಲ್ ಡಿಸ್ಟ್ರಿಕ್ಟ್ ಸಾಮರಸ್ಯ ಸಮಾರಂಭ ಬೆಂಗಳೂರಿನ ದಿ ಕಿಂಗ್ ಮೇಂಡೋಸ್ ಸಭಾಂಗಣದಲ್ಲಿ ಜರುಗಿತು. 317A, 317B, 317C, 317D, 317E, 317F, 317G ಎಲ್ಲಾ ರಾಜ್ಯಪಾಲರು ಬಂದು ಭಾಗವಹಿಸಿ ಬ್ಯಾನರ್ ಪ್ರದರ್ಶನ ಹಾಗೂ ಜಿಲ್ಲೆಯ ಪದಾಧಿಕಾರಿಗಳ ಪರಿಚಯ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದ್ರು. And this year, he mainly concentrated on the internship, so he successfully added a member also, and he is being elected as a vice municipal council chairperson in an aspect.
ಫಾರ್ ದ ಇಯರ್ 2024-25. ಕಂಗ್ರ್ಯಾಚುಲೇಷನ್ ಕ್ರಿಶನ್. ಆ್ಯಂಡ್ ಒನ್ ಮೋರ್ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ ಕರೆಂಟ್ ಇಯರ್ ಹೂ ಇಸ್ ಸೆಲೆಕ್ಟೆಡ್ ಆಸ್ ಎ ಮಲ್ಟಿಪಲ್ ಕೌನ್ಸಿಲ್ ಸೆಕ್ರೆಟರಿ ಫಾರ್ ದ ಇಯರ್ 2024-25 ಆಫ್ ಇಂಡಿ. ವೆರಿ ಸಾಫ್ಟ್ ಸ್ಪೋಕನ್ ಆ್ಯಂಡ್ ವಿಷನರಿ ಲೀಡರ್ ಮಾನ್ಯ ರಾಮರಾಜ್ ದಾಸ್. ಐ ಪ್ರೆಸೆಂಟ್ ಪಿಸಿಎಸ್ ರಾಮರಾಜ್ ದಾಸ್. ಆ್ಯಂಡ್ ಯು ಆಲ್ ನೋ ಮೈ ಗುಡ್ ಫ್ರೆಂಡ್ ಆ್ಯಂಡ್ ಅವರ್ ಎವರ್ ಸ್ಮೈಲಿಂಗ್ ಡಿಜಿ ಎಲೆಕ್ಟ್ ಫ್ರಮ್ ಅವರ್ ಡಿಸ್ಟ್ರಿಕ್ಟ್ 3-1-7 CM Nandeswaran. With this smile only he will get the work done. So hope this skill is going to do wonders in the coming year. I am happy to present the team of 2024-25 to August gathering. I wish you all the best to Kalpataru and this team for the future vision. Thank you. 317G ರಾಜ್ಯಪಾಲರಾದ ಡಾಕ್ಟರ್ ಎನ್ ಕೃಷ್ಣೇಗೌಡ ಅವರು ಮಾತನಾಡಿ, 24-25 ಸಾಲಿನ ರಾಜ್ಯಪಾಲರಾದ ಎನ್ ಸುಬ್ರಹ್ಮಣ್ಯ ಹಾಗೂ ಮೊದಲನೇ ರಾಜ್ಯಪಾಲರಾದ ಕೆಎಲ್ ರಾಜಶೇಖರ್, ಎರಡನೇ ರಾಜ್ಯಪಾಲರಾದ ಮತಿದೇವ್ ಕುಮಾರ್ ತಂಡವನ್ನ ಪರಿಚಯ ಮಾಡಿಕೊಟ್ರು. He was district cabinet president during the year 2006-07. He is married to Lady Lady Sumangala and nestled with a daughter and two sons. Got elected as the second vice district governor for the year 2020-2025 at the first annual district cabinet seminar about district 317G. And hereby I present the second vice district governor. I am happy to present our district leaders. 317A ರಾಜ್ಯಪಾಲರಾದ ಸುರೇಶ್ ರಾಮ್ ಇವರು ಕೂಡ ತಂಡದ ಪರಿಚಯ ಮತ್ತು ಸಾಧನೆಗಳ ಬಗ್ಗೆ ವಿವರಿಸಿದ್ರು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಅಂಡ್ ಎಲ್ ನೋನ್ ಕುಮಾರ್ ಗುಡ್ ಫ್ರೆಂಡ್ಸ್ ಅಂಡ್ ನೌ ಹಿಸ್ ಟೇಕಿಂಗ್ ಓವರ್ ಆಸ್ ದಿ ಡಿಸ್ಟ್ರಿಕ್ಟ್ ಈಸ್ ಆಲ್ರೆಡಿ ಇನ್ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಇಲ್ ಬಿ ಟೇಕಿಂಗ್ ಓವರ್ ಆಸ್ ದಿ ಡಿಸ್ಟ್ರಿಕ್ಟ್ ಗವರ್ನರ್ ದಿ ಇಯರ್ 2024-25. I would like to present a brief about him. He is a dynamic person with innovative thinking. He has planned his year very well. And of course, during the period as a GMP coordinator, he has done well. He has shown positive growth in the membership of the district. And now he has great plans. And I wish he is also maintaining one of my daily vision programs. I wish him good luck for that, because we have tied up with the government of Karnataka to screen rural school children, about 3 lakh children. We have completed 85,000 school children screening, and in the near future the Tumkur district will be completing around 2,39,000. 317G Dr. N. Krishnagoud avaru parichayisidru. Ee sandarbhadalli Lion International 7 jilliya ella padadhikarigalu hagu ಸದಸ್ಯರುಗಳು ಭಾಗಿಯಾಗಿದ್ದರು. ಜೂನ್ 3 ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡ ಅವರನ್ನ ಅಹಿಂದ ವರ್ಗದ ಶಿಕ್ಷಕರು ಬೆಂಬಲಿಸುವಂತೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿರಿಯ ಉಪಾಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮರಿತಿಬ್ಬೇಗೌಡರು 4 ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಕರ ಪರವಾಗಿ ಕೆಲಸವನ್ನ ಮಾಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಅವರು ಈ ಹಿಂದಿನ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದು ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅಂತ ತಿಳಿಸಿದ್ರು. ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಮರಿತಿಬ್ಬೇಗೌಡರು ಶಿಕ್ಷಕರ ಪರವಾಗಿ ಹೋರಾಟ ನಡೆಸಿದ್ದಾರೆ ಅಂತ ತಿಳಿಸಿದ ಅವರು, ಹೀಗಾಗಿ ಸದಾ ಶಿಕ್ಷಕರ ಏಳಿಗೆಗಾಗಿ ಶ್ರಮಿಸ್ತಾ ಇರುವಂತಹ ಅವರನ್ನ ಈ ಬಾರಿಯೂ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಪ್ರಸ್ತುತ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯ ಅವರು ಉತ್ತಮವಾಗಿ ಆಡಳಿತ ನೀಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸ್ಟಾರ್ ಚಂದ್ರು ಅವರ ಗೆಲುವು ನಿಶ್ಚಿತ ಅಂತ ತಿಳಿಸಿದ್ರು. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ, ಉಚಿತ ವಿದ್ಯುತ್, ಪದವೀಧರರಿಗೆ ಮತ್ತು ಡಿಪ್ಲೊಮೋ ಪಡೆದವರಿಗೆ 3,500 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ನೀಡ್ತಾ ಇದೆ. ಇದು ಫಲಾನುಭವಿಗಳಿಗೆ ತಲುಪಿದ್ದು ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತ ತಿಳಿಸಿದ್ರು. ಜೂನ್ 3 ಬುಧವಾರ ಚುನಾವಣೆ ನಡೆಯಲಿದ್ದು, ಆದ ಕಾರಣ ಮಂಡ್ಯ, ಹಾಸನ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಅಹಿಂದ ಮತದಾರರು ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಮರಿತಿಬ್ಬೇಗೌಡರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ಕ್ಷೇತ್ರದ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡರು ಪ್ರತಿನಿಧಿಸ್ತಾ ಇದ್ದಾರೆ.
ಆ ಚುನಾವಣೆಗೆ ನಾವೆಲ್ಲ ಅಂದರೆ ಮಂಡ್ಯ ಜಿಲ್ಲೆಯ ಎಲ್ಲ ಅಹಿಂದ ವರ್ಗದ ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ಮರಿತಿಬ್ಬೇಗೌಡರಿಗೆ ಬೆಂಬಲಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಮರಿತಿಬ್ಬೇಗೌಡರು ಬಗ್ಗೆ ತಮಗೆಲ್ಲ ತಿಳಿದಿದೆ. ಮರಿತಿಬ್ಬೇಗೌಡರು ಇದು 5ನೇ ಬಾರಿ ಚುನಾವಣೆ ನಿಂತಿದ್ದಾರೆ. 4 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಅವರು ಪ್ರತಿನಿಧಿಸಿಕೊಂಡು ಇಲ್ಲಿವರೆಗೂ ಅವರು 4 ಬಾರಿ ಗೆದ್ದಿದ್ದಾರೆ. ಅಂದರೆ ಒಂದು ಸಲ ಪಕ್ಷೇತರವಾಗೂ ಗೆದ್ದಿದ್ದಾರೆ, JDSಲಿ ಗೆದ್ದಿದ್ದಾರೆ, ಮತ್ತು ಮೊದಲನೇ ಬಾರಿ ಕಾಂಗ್ರೆಸ್ನಲ್ಲೂ ಕೂಡ ಗೆದ್ದು ಈಗ ಮತ್ತೆ ಕಾಂಗ್ರೆಸ್ನಲ್ಲಿ ಅವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವರು ಸಾಕಷ್ಟು ದಕ್ಷಿಣ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ವಿಧಾನ ಪರಿಷತ್ತಿನಲ್ಲಿ ಹೊರಗಡೆ ಎರಡೂ ಕೂಡ ಅವರು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅವ್ರಿಗೇನು ಸಮಸ್ಯೆಗಳು ಬಗೆಹರಿಸ್ಕೊಡ್ಬೇಕು, ಆ ಸರ್ಕಾರದಲ್ಲಿ ಏನೇನು ಅವ್ರಿಗೆ ಸವಲತ್ತುಗಳು ಮತ್ತು ಅವರ ಬೇಡಿಕೆಗಳಿದ್ದು ಅವೆಲ್ಲವನ್ನು ಕೂಡ ಅವರು ಹೋರಾಟ ಮಾಡಿ ಅವ್ರಿಗೆ ದೊರಕಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಂಥ ವಿಚಾರ. ಜೊತೆಗೆ ಏನಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಚಲುವಸ್ವಾಮಿ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಉತ್ತಮವಾಗಿ. 1 ವರ್ಷಗಳ ಮುಗೀತು ಇಲ್ಲಿ, ಜೂನ್ 20 20ನೇ ತಾರೀಕು 1 ವರ್ಷ ಆಗಿದೆ. ಈ ರಾಜ್ಯಕ್ಕೆ ಒಳ್ಳೆ ಉತ್ತಮ ಆಡಳಿತ ಕೊಟ್ಟಿದ್ದಾರೆ. ಹಾಗಾಗಿ ಏನು ಹಿಂದೆ 26ನೇ ತಾರೀಕು ನಡೆದಂಥ ಲೋಕಸಭೆ ಏಪ್ರಿಲ್ 26ನೇ ತಾರೀಕು ಮೇನಲ್ಲೂ ಕೂಡ ಚುನಾವಣೆಯಲ್ಲಿ ಫಲಿತಾಂಶ ಬರಬೇಕು, ಅಲ್ಲೂ ಕೂಡ ನಾವು ಕಾಂಗ್ರೆಸ್ನ ಅಭ್ಯರ್ಥಿ ಅಂದರೆ ಸ್ಟಾರ್ ಚಂದಿವರು 100ಕ್ಕೆ 100% ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ಇಡೀ ಜಿಲ್ಲೆಯ ಜನಕ್ಕೆ ತಿಳಿದಿದೆ. ಏನಿವತ್ತು ಶಿಕ್ಷಕರ ಈ 5 ಗ್ಯಾರಂಟಿಯಲ್ಲಿ 2 ಗ್ಯಾರಂಟಿ ಶಿಕ್ಷಕರಿಗೆ ತಲುಪುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷ ಡಿ ರಮೇಶ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ಘಟಕದ ಪ್ರಧಾನ ಕಾರ್ಯದರ್ಶಿ MS ರಾಜಣ್ಣ, ನಗರಸಭೆ ಮಾಜಿ ಸದಸ್ಯ ಅಮ್ಜದ್ ಪಾಷಾ, ಎನ್ ದೊಡ್ಡಯ್ಯ, ಸತೀಶ್ ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಸ್ಸಿ ಕೋಟಾದಡಿ ಎಚ್ಸಿ ಬಸವರಾಜ್ಗೆ MLC ಸ್ಥಾನ ನೀಡಿ ಮೈಸೂರು ನಾಯಕ ಸಮುದಾಯದ ನಾಯಕ ಎಸ್ಸಿ ಬಸವರಾಜ್ ಅವರಿಗೆ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ ಸ್ಥಾನ ನೀಡಬೇಕು ಅಂತ ಕರ್ನಾಟಕ ರಾಜ್ಯ ನಾಯಕರ ಯುವಸೇನೆ ಸಮಿತಿ ಮನವಿ ಮಾಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ದೇವರಾಜು ಟಿ ಕಾಟೂರು ಮಾತನಾಡಿ, ಎಸ್ಸಿ ಬಸವರಾಜ್ ಅವರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ 10 ವರ್ಷಗಳಿಂದ ಉಡುಪಿ ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನ ಜಿಲ್ಲೆಗಳಲ್ಲಿ ನಾಯಕ ಸಮಾಜದ ಹಿಂದುಳಿದ ವರ್ಗಗಳ ಪರವಾಗಿ ಹೋರಾಟ ಮತ್ತು ಸಂಘಟನೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸಿದ್ದಾರೆ ಎಂದರು. ಹಳೆ ಮೈಸೂರು ಭಾಗದಲ್ಲಿ ನಾಯಕ ಸಮಾಜದ ಏಕೈಕ ಕಾಂಗ್ರೆಸ್ ಶಾಸಕರಾಗಿದ್ದು ಎಸ್ಸಿ ಬಸವರಾಜ್ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ರೆ ಮೈಸೂರು ಪ್ರಾಂತ್ಯದ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷದ ಜೊತೆ ನಿಲ್ಲಲಿದೆ. ಹೀಗಾಗಿ ಇವರಿಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದರು. ಎಸ್ಸಿ ಬಸವರಾಜ್ ಅವರು ಕಳೆದ 40 ವರ್ಷಗಳಿಂದಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಅವರ ಬೆಂಬಲಿಗರಾಗಿ, ಒಡನಾಡಿಗಳಾಗಿ, ಅವರ ಜೊತೆ ಏನು ಮೈಸೂರು, ಚಾಮರಾಜನಗರ, ಮೈಸೂರು ಪ್ರಾಂತ್ಯದಲ್ಲಿ ಸಂಘಟನೆಯನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯ ಸಾಹೇಬ ಅವರ ಕಟ್ಟ ಬೆಂಬಲಿಗರಾಗಿ ಗುರುತಿಸಿಕೊಂಡು 4 ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, 1 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅವರ ಅಧಿಕಾರದ ಅವಧಿಯಲ್ಲಿ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿ ಅವರು ಕೈಗೊಂಡಂತಹ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಬಹಳ ಯಶಸ್ವಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಒಂದು ಸಮರ್ಪಕವಾಗಿ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿಕೊಂಡು ಬಂದು ಜೊತೆ ಮೈಸೂರು ಪ್ರಾಂತ್ಯ ಅಂತೇಳಿದ್ರೆ ಈಗಾಗಲೇ
ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ನಾಯಕ ಸಮಾಜದವರು ಸುಮಾರು 14 ಜನ ಶಾಸಕರುಗಳಿದ್ದಾರೆ, ಅದು ಕಾಂಗ್ರೆಸ್ ಪಕ್ಷದಲ್ಲಿ 15 ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆ ಆಗಿದ್ದಾರೆ. ನಮ್ಮ ಕಾಂಗ್ರೆಸ್ ನಾಯಕ ಪರಿಶಿಷ್ಟ ಪಕ್ಷದ ಅದು ನಾಯಕ ಸಮಾಜದವರು, ಅವರು ಉತ್ತರ ಕರ್ನಾಟಕದ ಆಗಿದ್ದಾರೆ. ಹಾಗಾಗಿ ಮೈಸೂರು ಭಾಗದಲ್ಲಿ ವಿಧಾನ ಪ್ರಶಸ್ತವಾಗಿ ಸಂಸದರಾಗಲಿ ಶಾಸಕರಾಗಲಿ ಹೇಗೆ ಕೊಬ್ಬರಿರೋದ್ರಿಂದ ಮೈಸೂರು ಪ್ರಾಂತ್ಯದಲ್ಲಿ ಮುಖಂಡರಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಬಿಜೆಪಿ ನಿಗಮದ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ಹಿರಿಯ ಮುಖಂಡರಾಗಿದ್ದ ನಮ್ಮ ಸಮುದಾಯದವರೆಲ್ಲರೂ ಕೂಡ ಏನು ಮೊದಲನೇ ಹಂತದ ನಾಯಕರಾಗಿರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಆನಂತರ ಎರಡನೇ ಹಂತದಿಂದ ಕೂಡ ಮುಂದಿನ ದಿನಗಳ ಅವಕಾಶ ಕೊಡಬೇಕು ಆಗಿದೆ. ಅಲ್ಲ ನಮ್ಮ ಅವರು ಕೂಡ ಎಸ್ ಸಿ ಬಸ್ನವ್ರಿಗೆ ವಿಧಾನಸಭಾ ಚುನಾವಣೆ ಇರ್ತಕ್ಕಂಥ ಬೆಂಬಲ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ನಮ್ಮ ಒಳಭಂಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ. ಹಾಗಾಗಿ ಅವರ ಒಂದು ಒಪ್ಪಂದ ತೀರ್ಮಾನ ಕೂಡ ಎಸ್ ಸಿ ಬಸ್ನವ್ರು ಕೊಡಬೇಕು. ಎಸ್ ಸಿ ಬಸ್ನ ಕೇವಲ ನಾಯಕ ಸಮಾಜ ಸಿಗಲಿಲ್ಲ, ಅಲ್ಲ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಎಲ್ಲ ಒಳಭಂಗಗಳ ಜೊತೆಯಾಗಿ ಕರ್ಕೊಂಡು ಹೋಗಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಸೂಕ್ತವಾದಂಥ ಒಂದು ಒಬ್ಬ ನಾಯಕ ಅಹಿಂದ ಮುಖಂಡ ಎಸ್ಆರ್ ರವಿಕುಮಾರ್, ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಚಿನ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನೃಪತುಂಗ ಇನ್ನಿತರರು ಹಾಜರಿದ್ದರು. ನಾಗಮಂಗಲ ತಾಲೂಕಿನಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಹಾಗೂ ಕಲ್ಲುಗಡಿ ಗುತ್ತಿಗೆಯಲ್ಲಿ ಆಗ್ತಾ ಇರುವಂತಹ ನ್ಯಾಯವನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಮೇ 31ರಂದು ನಾಗಮಂಗಲದಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಸುವುದಾಗಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆಯ ಮುಖಂಡ ಗೋವಿಂದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮಂಗಲದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ದು ಇದನ್ನು ಸ್ಥಗಿತಗೊಳಿಸುವಂತೆ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ದೂರು ನೀಡಲಾಗಿತ್ತು, ಆದರೆ ಈ ಸಂಬಂಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದ್ರು. ಗಣಿಗಾರಿಕೆಯಲ್ಲಿ ನೀಡ್ತಾ ಇರುವ ಗುತ್ತಿಗೆ ವಿಚಾರದಲ್ಲಿ ವೆಂಕಟರಾಮ ಅವರಿಗೆ ಅನ್ಯಾಯವಾಗಿದ್ದು ಇದನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸಂಬಂಧಪಟ್ಟವರಿಗೆ ಹಾಗೂ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ದು, ಇದುವರೆಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ, ಆದ್ದರಿಂದ ಮೇ 31ರಂದು ನಾಗಮಂಗಲದಿಂದ ಮಂಡ್ಯ ಮಾರ್ಗವಾಗಿ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸ್ತಾ ಇರುವುದಾಗಿ ತಿಳಿಸಿದರು. ನಾಗಮಂಗಲದ ವೆಂಕಟರಾಮು ಅವರಿಗೆ ಕಸಬಾ ಹೋಬಳಿಯ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಟೆಂಡರ್ ಮೂಲಕ ಕಲ್ಲು ಗಣಿ ಗುತ್ತಿಗೆ ಮಾಡುವುದಕ್ಕೆ ಜಾಗ ಮಂಜೂರಾಗಿದೆ. ತಹಶೀಲ್ದಾರ್, ತಾಲೂಕು ಸರ್ವೆಯರ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜಂಟಿ ಸರ್ವೆ ನಡೆಸಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಈ ಬಗ್ಗೆ ಫೆಬ್ರವರಿ 19, 20, 24ರಂದು ವೆಂಕಟರಾಮು ಅವರಿಗೆ ಗುತ್ತಿಗೆ ಪುಸ್ತಕವನ್ನು ನೀಡಿದ್ದಾರೆ ಎಂದರು. ಕಾನೂನು ಪ್ರಕಾರ ನೋಂದಣಿ ಮಾಡಿಸಲು ಹೋದ ಸಂದರ್ಭದಲ್ಲಿ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54 ಬ್ಲಾಕ್ ಆಗಿದ್ದು, ಇದರ ನಕಲನ್ನು ಪಡೆದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅರ್ಜಿ ನೀಡಿ ಹಿಂಬರಹವನ್ನು ಪಡೆಯಲಾಗಿದೆ. ಆದರೆ ಈ ದೂರನ್ನು ಹಿಂಪಡೆಯುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಒತ್ತಡ ಹೇರಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಆದ ಕಾರಣ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪಾದಯಾತ್ರೆ ನಡೆಸ್ತಾ ಇದ್ದು, ಈ ಪಾದಯಾತ್ರೆಯಲ್ಲಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಭೋವಿ ಕಲ್ಲು ಬಂಡೆ ಮಣ್ಣು ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆಯ 40ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಇದುವರೆಗೂ ಮಾನ್ಯ ತಹಸೀಲ್ದಾರಿಗೆ ಸರ್ ಪತ್ರ ಬಂದಿದೆ, ತಹಸೀಲ್ದಾರರಿಂದ ಗಣಿ ಮತ್ತು ಭೂಜ್ಞಾನ ಮಂಡ್ಯದವರಿಗೆ ಪತ್ರ ಕಳಿಸಿದರೆ, ಆ ಕಾಪಿ ಪ್ರತಿಯನ್ನು ನನಗೊಂದು ಕಳಿಸಿದರೆ ಅಂಚೆ ಮೂಲಕ. ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಈಗ ಟೆಂಡರ್ ಒಂದು ಕರೆದಿದ್ರು ಸರ್, ಆ ಟೆಂಡ್ರಲ್ಲಿ ವೆಂಕಟರಾಮು ದಾಸಬಾಯಿ ಅಂತ ನಮ್ಮ ತಂದೆಗೆ 2 ಎಕರೆ ನೀಡಿಕೊಂಡು ಸಂಕಳಿ ಗ್ರಾಮ ಸರ್ವೆ ನಂಬರ್ 54ರಲ್ಲಿ ಸರ್ ಟೆಂಡರ್ ಆಗಿದೆ ಸರ್ ಕಲ್ಲು ಗಣಿ ಗುತ್ತಿಗೆ ಮಾಡೋಕ್ಕೆ. ಹಾಂ, ಸಂಕಳಿ ಸರ್, ಸಂಕಳಿ ಸರ್ವೆ ನಂಬರ್ 54ರಲ್ಲಿ. ಈ ದೂರನ್ನು ನಾನು ಹಿಂಪಡೀಬೇಕು ಅಂದ್ಬಿಟ್ಟು ಸರ್ ಕಾನೂನುಬದ್ಧವಾಗಿ ನಮಗೆ ಲೀಜ್ ಬುಕ್ ಕೊಟ್ಟಿದ್ದಾರೆ 19/2/2024 ಸರ್ ಲೀಜ್ ಬುಕ್ ಕೊಟ್ಟಿದ್ದಾರೆ. ಲೀಜ್ ಬುಕ್ ಸಂಖ್ಯೆ ಸರ್ 1120. ನಾನು ಈ ಜನತಾ ದರ್ಶನ ದೂರ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಕ್ಕೆ ಸರ್ ವಾಪಸ್ ತಗೋ, ಇಲ್ಲ ಅಂತಂದರೆ ನೀವು ಗಣಿಗಾರಿಕೆ ಮಾಡಿಬಿಡೋದು ಅಂದ್ಬಿಟ್ಟು ಸರ್ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್ ನಮ್ಮ ತಂದೆಗೆ. ಜಂಟಿ ಸರ್ವೆ ಮಾಡಿದ್ದಾನೆ ಸರ್, ಯಾವುದೇ ಕಾರಣಕ್ಕೂ ಸರ್ ಜಂಟಿ ಸರ್ವೆ ಮಾಡಿದಾನೆ, ಯಾವುದೇ ಕಾರಣಕ್ಕೂ ಸರ್ ಬುಕ್ ಲೀಜ್ ಬುಕ್ ಕೊಡಲ್ಲ ಸರ್. 2 ಎಕರೆ ನೆಡ್ಕೊಂಡಿ ಸರ್, ನಮ್ಮದೊಂದೇ ಸರ್ ನಾಮಂಗ ತಾಲೂಕಲ್ಲಿ ಕಾನೂನುಬದ್ಧವಾಗಿರೋದು, ಇನ್ನೂ ಒಂದಾಗಿದೆ ಅದನ್ನು ಕಾನೂನು ಟೆಂಡರಲ್ಲಿ ಕಾನೂನು ಬಾಹಿರವಾಗಿ ಮಾಡ್ಕೊಂಡಿದ್ದಾರೆ ಸರ್. 12 ಕುಂಡೆ ಜಂಟಿ ಸರ್ವೆ ಎಲ್ಲ ಪ್ರತಿಯೊಂದು ಸರ್ ಮಾನ್ಯ ತಹಸೀಲ್ದಾರರು ನಾಗಮಂಗಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಂಡ್ಯ ನಾಮಂಗಲ ಸರ್ವೆ ಡಿಪಾರ್ಟ್ಮೆಂಟು
ನಾಗಮಂಗ ಟೌನ್ನ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸುಮಾರು 50 ಜನ ಪೊಲೀಸು ರಕ್ಷಣೆಗೆ ಸರ್ ಅಳತೆ ಮಾಡಿಕೊಟ್ಟಿದ್ದಾರೆ ಸರ್. ಜಂಟಿ ಸರ್ವೆ ಮಾಡ್ದೇನೆ ಯಾವುದೇ ರೀತಿ ಸರ್ ಲೀಜ್ ಬುಕ್ ಕೊಡಲ್ಲ, ಮತ್ತೆ ಜಂಟಿ ಸರ್ವೆ ಮಾಡಬೇಕು ನಾವು ಅಂದ್ಬಿಟ್ಟು ಕಾನೂನು ಬಾಹಿರವಾಗಿ ನಮ್ಮ ತಂದೆಗೆ ಸರ್ ನೋಟಿಸ್ ಕಳಿಸಿದ್ದಾರೆ ಸರ್. ಸ್ಥಗಿತ ಕಲ್ಲು ಗಣಿಗಾರಿಕೆಯನ್ನು ನೀವು ಸ್ಥಗಿತಗೊಳಿಸಿ ನಿಮ್ಮ ಸರ್. ನಮ್ಮ ತಂದೆ ಸರ್ ರುದ್ರೇಶ್ವರ ಸರ್, ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ನಮಗೆ ಏನು ಟೆಂಡರ್ ಆಗಿದೆ ಜಾಗ, ಆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದೆ ಸರ್. ಅಲ್ಲೆಲ್ಲ ಪೂರ್ತಿ ಅಕ್ರಮ ಗಣಿಗಾರಿಕೆ ಮಾಡೋರ ಹತ್ರ ಕಲೆಕ್ಷನ್ ಮಾಡಿ ಈ ಅಧಿಕಾರಿಗಳಿಗೆ ಹಣ ಕೊಡ್ತೀವಿ. ಕಿಂಗ್ ಪಿನ್ ಸರ್, ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಸರ್ ಅಲ್ಲಿ ರುದ್ರೇಶ್ ಸರ್, ಅವ್ನ ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಸರ್. ನಮ್ಮ ಜಾಗದಲ್ಲಿ ಏನು ನೀವು ಟೆಂಡರ್ ಆಗಿ ನಾವು ಕುಂದಿ ಜಾಗ ತೋರಿಸ್ಕೊಂಡಿದ್ರು ಆ ಜಾಗದಲ್ಲಿ ಕೆಲಸ ಮಾಡಿದ್ದೆ ಸರ್ ಅವನು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತು ಸರ್, ಇದು ನಾಮಂಗ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಸರ್ಗೆ ಇದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ ಬಗ್ಗೆ ಕಂಪ್ಲೇಂಟ್ ಕೊಡಿಸಿದ್ರೆ ಆ ಕಾಪಿ ಕೊಡಿದ್ದೀನಿ. ತಹಸೀಲ್ದಾರ್ ನಾವು ಜಂಟಿ ಸರ್ವೆ ಮಾಡಿ ಆಗಿದೆಯಪ್ಪ, ನಿಮಗೆ ಜಾಗ ತೋರಿಸ್ಕೊಟ್ಟಿದ್ದೀವಿ, ನೀವು ಪಡೆಗೆ ನೀವು ಕೆಲಸ ಮಾಡ್ರಪ್ಪ ಅಂತ ತಹಸೀಲ್ದಾರ್ ಹೇಳಿದ್ರು ಸರ್. ಅವರು ಆದ ನನ್ನ ಪತ್ರ ಮೇಲೆ ಅವ್ರು ಬರ್ದಾಕ್ರು ಸರ್ ನಿನ್ನೆ ಗಣಿ ಇಲಾಖೆಗೆ, ನೀವು ಯಾಕೆ ಈ ರೀತಿ ನೀವು ಕೊಡಿದ್ರಿ ಅವ್ರಿಗೆ ನೋಟಿಸ್ ಅಂತ. ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ದಕ್ಷಿಣ ಕರ್ನಾಟಕ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಪ್ರಜ್ವಲ್, ಮಂಜುನಾಥ ಸೇರಿದಂತೆ ಇತರರು ಹಾಜರಿದ್ದರು.